ಅಂಗಾರಕ ಸಂಕಷ್ಟಿ ಹಿನ್ನೆಲೆಯಲ್ಲಿ ಪುರಾಣ ಪ್ರಸಿದ್ಧ ಸಿದ್ಧಿಕ್ಷೇತ್ರ ಇಡಗುಂಜಿಗೆ ಭಕ್ತ ಸಾಗರವೇ ಹರಿದು ಬಂದಿತು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ವಿಘ್ನಗಳನ್ನು ನಿವಾರಿಸುವಂತೆ ವಿಘ್ನೇಶನಲ್ಲಿ ಪ್ರಾರ್ಥಿಸಿ ಪೂಜೆಯನ್ನ ಸಲ್ಲಿಸಿದರು. ಇಂದು ಅಂಗಾರಕ ಸಂಕಷ್ಟಿಯ ಹಿನ್ನೆಲೆಯಲ್ಲಿ ಹೊನ್ನಾವರ ತಾಲೂಕಿನ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದಾದ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿತು. ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಭಕ್ತರು ಸಂಕಷ್ಟ ಹರಸುತ್ತಾ ವಿಘ್ನ ವಿನಾಶಕ ವಿನಾಯಕನ ಕೃಪೆಗೆ ಪಾತ್ರರಾದರು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಗಣಪತಿಗೆ ಹರಕೆ ಸಲ್ಲಿಸಿ ಇಷ್ಟಾರ್ಥ ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪಾರಂಪರಿಕ ಅರ್ಚಕರಾದ ಮಂಜುನಾಥ್ ಭಟ್ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ಇಂದು ಅಂಗಾರಕ ಸಂಕಷ್ಟಿ. ಕ್ಷೇತ್ರದಲ್ಲಿ 100ಕ್ಕೂ ಅಧಿಕ ಗಣಹೋಮ, ಸತ್ಯಗಣಪತಿ ವ್ರತಾದಿಗಳು ಮತ್ತು ಫಲಪುಷ್ಪ ಸಮರ್ಪಣೆ ನಡೆಯಲಿದೆ. ಅಲ್ಲದೆ 70 ಕ್ವಿಂಟಾಲ್ಗೂ ಹೆಚ್ಚಿನ ಪಂಚಕಜ್ಜಾಯ ಸಮರ್ಪಣೆ ನೆರವೇರಿತು. ಭಕ್ತರಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಎಂದರು. ಏಕೈಕ ದ್ವಿದಂತ ಗಣೇಶನಾದಂತಹ ಇಡಗುಂಜಿ ಗಣಪತಿ ಇಂದು ಅಂಗಾರಕ ಸಂಕಷ್ಟಿಯ ಶುಭ ಅವಸರದಲ್ಲಿ ಇಂದು ಹಲವಾರು ಹೋಮ, ಪೂಜಾ ಫಲ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿಸಿ ಎಲ್ಲರಿಗೂ ಶುಭ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಇವತ್ತು 100ಕ್ಕೂ ಅಧಿಕ ಗಣಹೋಮ, ಸತ್ಯ ಗಣಪತಿ ವ್ರತಾದಿಗಳು ಮತ್ತು ಫಲ ಇವತ್ತು ಕನಿಷ್ಠ ಒಂದು 50-60 ಸಾವಿರ ತೆಂಗಿನಕಾಯಿಗಳು ಮಹಾಗಣಪತಿಗೆ ಸಮರ್ಪಣೆ ಆಗ್ತಾ ಇದೆ. ಅಷ್ಟೇ ಅಲ್ಲ, 70 ಕ್ವಿಂಟಲಿಗೂ ಹೆಚ್ಚಿನ ಒಂದು ಪಂಚಕಜ್ಜಾಯದ ಸಮರ್ಪಣೆ, ಪೂಜಾ ಪುನಸ್ಕಾರಗಳನ್ನು ಅಷ್ಟೇ ಅಲ್ಲ, ಅರ್ಚನೆ, ಪೂಜಾ ಇತ್ಯಾದಿಗಳನ್ನು ಮಂಗಳಾರತಿಗಳನ್ನು ಸಮರ್ಪಿಸಿ ಭಕ್ತರು ಧನ್ಯರಾಗ್ತಾ ಇದ್ದಾರೆ. ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿಷ್ಣು ಭಟ್ ಮಾತನಾಡಿ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಮಂಗಳವಾರದ ಸಂಕಷ್ಟಿ ಇದು. ಈ ವರ್ಷದ ಒಂದೇ ಒಂದು ಮಂಗಳವಾರದ ಸಂಕಷ್ಟಿ ಇದಾಗಿದೆ ಎಂದ ಅವರು ಅಂಗಾರಕ ಸಂಕಷ್ಟಿಯ ಮಹತ್ವದ ಕುರಿತು ವಿವರಿಸಿದರು. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಮಂಗಳವಾರದ ಸಂಕಷ್ಟಿ ಅದೇ ಈ ವರ್ಷದ ಒಂದೇ ಒಂದು ಸಂಕಷ್ಟಿ. ಅಂಗಾರಕ್ಕೆ ಬಂದಿದ್ದು ವಿಕಾರಿನಾಮ ಸಂವತ್ಸರದಲ್ಲಿ ಇದು ಒಂದೇ. ಇನ್ನು ಮುಂದಿನ ಸಂವತ್ಸರದಲ್ಲಿ ಅಂಗಾರಕ್ಕೆ ಬರ್ತದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿವಸ, ಗಣೇಶ ಚೌತಿಯ ದಿವಸ ಗಣೇಶ ಹುಟ್ಟಿದಂತಹ ದಿನ. ಗಣೇಶ ಹುಟ್ಟಿದಂತಹ ದಿನದಂದು ಚಂದ್ರನಿಗೆ ಶಾಪವನ್ನು ಕೊಟ್ಟಿರ್ತಾನೆ. ಆ ಚಂದ್ರನ ಶಾಪ ವಿಮೋಚನೆ ಆದಂತಹ ದಿವಸ ಭಾದ್ರಪದ ಸಂಕಷ್ಟ ಚತುರ್ಥಿಯ ದಿವಸ. ಒಟ್ಟಿನಲ್ಲಿ ಭಕ್ತರು ಇಡಗುಂಜಿಯ ಮಹಾಗಣಪತಿಯ ದರ್ಶನ ಪಡೆದು ಸಕಲ ವಿಘ್ನ ನಿವಾರಣೆಗೆ ಪ್ರಾರ್ಥಿಸಿದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.